ಶಿವಕುಮಾರ್ ಅವರು ಅವ್ರ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಅಂತ ಅವ್ರು ಭಾವಿಸೋದಾದರೆ ಗುತ್ತಿಗೆದಾರರ ಸಂಘದ ನಾಮ ಆರೋಪ ಅಲ್ಲ, ಬೆಂಗಳೂರಿನ ಗುತ್ತಿಗೆದಾರರ ಸಂಘದ BBMP ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆರೋಪ ಮಾಡಿರೋದು. ಅವರೇನು ಹೇಳಿದ್ದಾರೆ ಇವರಿಗೆ, ನೀವು ಅಜ್ಜಯ್ಯನ ಮಠಕ್ಕೆ ಒಂದು ಪ್ರಮಾಣ ಮಾಡಿ ಅಂತ ಹೇಳಿದ್ದಾರೆ. ಈಗ ಯಾಕೆ ಅವರು ಅಜ್ಜಯ್ಯನ ಮಠನೇ ಸೆಲೆಕ್ಟ್ ಮಾಡಿದ್ರು? DK ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಮಠದ ಬಗ್ಗೆ ಇರುವ ಭಕ್ತಿ ನಂಬಿಕೆ ಸಲುವಾಗಿ ಅಲ್ಲಿಗೆ ಕೇಳಿದ್ರು. ಹೋಗ್ಬೋದಲ್ಲ, ಅವರಿಗೆ ನಾವೇನು ತಪ್ಪೇ ಮಾಡಿಲ್ಲ ಅಂದರೆ ಪ್ರಮಾಣ ಮಾಡಿ ಸಾಬೀತುಪಡಿಸ್ಬೋದಲ್ಲ. ಮತ್ತು ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಗುತ್ತಿಗೆದಾರರು, ನಾನು ಮಾಹಿತಿ ತಗೊಂಡೆ ಅವ್ರ ಹತ್ರ ಏನು ಅಂಥೇಳಿ. ಅವರು ಹೇಳಿದ್ದು ಮೊದಲು 7% ಫಿಕ್ಸ್ ಮಾಡಿದ್ರು, ಹಳೆದೆಲ್ಲ ಸೇರಿಸಿ. ಅಂದರೆ ಈ ಹೊಸ ಕೆಲಸ ಕಾಮಗಾರಿಗಲ್ಲ, ಹಿಂದಿನ ಕಾಮಗಾರಿ ಹಿಂದೆ ನಡೆದೆಲ್ಲ ಕಾಮಗಾರಿಗಳಿಗೆ ಸೇರಿಸಿ ಮುಂಚೆ 7% ಕೊಡಬೇಕು ಅಂತ ಹೇಳಿದ್ರು. ನಾವು ಒಪ್ಕೊಂಡ್ವಿ. ಆಮೇಲೆ ಮಧ್ಯವರ್ತಿಗಳು 10 ಅಂದರು, ಸ್ವಲ್ಪ ಚರ್ಚೆ ಮಾಡಿದ್ವಿ, ಕೊನೆಗೆ 15%ಗೆ ಆದರೆ ಮಾತ್ರ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು ಅಂತ ಅವರು ಆರೋಪ ಮಾಡಿದ್ದರು. ಸತ್ಯ ನನಗೇನು ಗೊತ್ತಿಲ್ಲ. ಆರೋಪ ಮಾಡಿರೋದು ಗುತ್ತಿಗೆದಾರರ ಸಂಘ, ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ಆರೋಪ ಸುಳ್ಳು ಅಂತಾದರೆ ಅದನ್ನು ಸಾಬೀತುಪಡಿಸೋಕ್ಕಿರುವಂಥ ಇವರಿಗಿರುವ ಅವಕಾಶ, ಅವ್ರು ಕೇಳ್ದಂತೆ, ಗುತ್ತಿಗೆದಾರರು ಕೇಳ್ದಂತೆ, ನಾನೇನು ಕೇಳಿ, ನಮ್ಮದೇನು ಡಿಮಾಂಡ್ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೇಳ್ದಂತೆ ಅಜ್ಜಯ್ಯನ ಮಠಕ್ಕೆ ಹೋಗಿ ಸತ್ಯ ಮಾಡಲಿ ಪ್ರಾಮಾಣಿಕರಾಗಿದ್ದರೆ. ಹಾಂ, ಸತ್ಯ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸಿ ಸತ್ಯ ಮಾಡಲಿ. ನನ್ನ ಜೀವನದಲ್ಲೇ ಲಂಚ ತಗೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗಿನ್ಯಾವ ಸಾಕ್ಷಿನೂ ಬೇಕಾಗಿಲ್ಲ. ಜನಶಕ್ತಿಯೇ ನಿರ್ಣಾಯಕ.